ನಮಸ್ಕಾರ, ನಾನು ಶ್ವೇತಾ. ಈ ಕಿಂಡರ್ ಆಕ್ಟಿವಿಟಿ ಟೈಮಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾವು ಒಂದು ಆಸಕ್ತಿದಾಯಕ ಚಟುವಟಿಕೆಯನ್ನು ನೋಡೋಣ. ಈ ಚಟುವಟಿಕೆಯ ಹೆಸರು ಕ್ಯಾನ್ ಯು ಟೆಲ್. ಈ ಚಟುವಟಿಕೆಯು ಅರಿವಿನ ಬೆಳವಣಿಗೆ ಕೌಶಲ್ಯವೂ ಹೊಂದಿದೆ. ಈ ಚಟುವಟಿಕೆ ಮಾಡುವುದರಿಂದ ಮಕ್ಕಳು ಮಾದರಿಗಳ ಹೊರಭಾಗಗಳು ಮತ್ತು ಮಾದರಿಗಳ ಗಾತ್ರಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಈ ಚಟುವಟಿಕೆ ಮಾಡುವುದಕ್ಕೆ ಬೇಕಾಗಿರುವ ವಸ್ತುಗಳು ಕಾಗದ ಅಥವಾ ಪೇಪರ್, ಕಲರ್ ಪೆನ್ಸ್ ಅಥವಾ ಪೆನ್ಸಿಲ್ಸ್ ಮತ್ತು ಕತ್ತರಿ. ಪೋಷಕರು ಗಮನವಿರಲಿ, ಮಕ್ಕಳು ಈ ಚಟುವಟಿಕೆಯನ್ನು ನಿಮ್ಮ ನಿರೀಕ್ಷಣೆಯಲ್ಲಿ ಮಾಡಬೇಕು. ಚಟುವಟಿಕೆ ಹೇಗೆ ಮಾಡುವುದು ಎಂದು ನೋಡೋಣವಾ, ಬನ್ನಿ. ಒಂದು ಬುಟ್ಟಿಯಲ್ಲಿ ಮನೆಯಲ್ಲಿ ಲಭ್ಯವಿರುವ ಬೇರೆ ಬೇರೆ ತರಕಾರಿಗಳನ್ನು ತೆಗೆದುಕೊಳ್ಳಿ. ಒಂದು ಕಾಗದವನ್ನು ಮೂರು ಬೇರೆ ಗಾತ್ರದ ಸರ್ಕಲ್ಗಳಲ್ಲಿ ಕತ್ತರಿಸಿ ಒಂದು ಲೈನ್ನಲ್ಲಿ ಮಕ್ಕಳ ಮುಂದೆ ಇಡಿ. ಮಕ್ಕಳಿಗೆ ಹೇಳಿ, ತರಕಾರಿಯಲ್ಲಿ ಸರ್ಕಲ್ಲಿನ ಗಾತ್ರಕ್ಕೆ ಅನುಗುಣವಾಗಿ ಸೇರುವ ತರಕಾರಿಗಳನ್ನು ಆರಿಸಿ ಅದರ ಜೊತೆ ಜೋಡಿಸಿ ಇಡಬೇಕು ಅಂತ. ದೊಡ್ಡ ತರಕಾರಿಗಳು ದೊಡ್ಡ ಸರ್ಕಲ್ ಜೊತೆ, ಚಿಕ್ಕ ತರಕಾರಿಗಳು ಚಿಕ್ಕ ಸರ್ಕಲ್ ಜೊತೆ. ಈಗ ದೊಡ್ಡದು ಚಿಕ್ಕದು ಅಂತ ವ್ಯತ್ಯಾಸ ತೋರಿಸಲು ವಸ್ತುಗಳನ್ನು ಮಕ್ಕಳ ಮುಂದೆ ಇಡಿ. ದೊಡ್ಡ ಬುಕ್, ಚಿಕ್ಕ ಬುಕ್, ದೊಡ್ಡ ಬಾಟಲ್, ಚಿಕ್ಕ ಬಾಟಲ್, ಇದೇ ರೀತಿ ದೊಡ್ಡ ಟೇಪ್, ಚಿಕ್ಕ ಟೇಪ್, ಅಂದರೆ ಬಿಗ್ ಸ್ಮಾಲ್. ಚೆನ್ನಾಗಿದೆ ಅಲ್ವಾ ಈ ಚಟುವಟಿಕೆ? ಈ ಚಟುವಟಿಕೆ ಮಾಡುವುದರಿಂದ ಅರಿವಿನ ಕೌಶಲ್ಯದ ಬೆಳವಣಿಗೆಯಾಗುತ್ತದೆ. ಇದರ ಜೊತೆ ಮಕ್ಕಳು ಮಾದರಿಗಳ ಆಕಾರಗಳು, ಅದರ ಹೊರಭಾಗಗಳು ಹಾಗೂ ಆಕಾರಗಳ ಗಾತ್ರಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಈ ಚಟುವಟಿಕೆಯನ್ನು ಮಕ್ಕಳು ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು. ಈ ಚಟುವಟಿಕೆಯನ್ನು ನೀವು ತುಂಬ ಆಸಕ್ತಿಯಿಂದ ಹಾಗೂ ಕುತೂಹಲದಿಂದ ಮಾಡುವಿರಾ ಎಂದು ನಾವು ಭಾವಿಸುತ್ತೇವೆ. ಮತ್ತೆ ಸಿಗೋಣ ಇನ್ನೊಂದು ಆಕರ್ಷದಾಯಕ ಚಟುವಟಿಕೆಯ ಜೊತೆಗೆ. ಧನ್ಯವಾದಗಳು.